ಎಲೆಕ್ಟಿವ್ ರೋಲ್ ಅನ್ನ ಚುನಾವಣಾ ಆಯೋಗ ರಿಲೀಸ್ ಮಾಡಿದೆ ಸೊ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಪತ್ರಿಕಾಗೋಷ್ಠಿಯನ್ನು ಕೂಡ ಹಮ್ಮಿಕೊಳ್ಬೇಕಾಗಿತ್ತು ನಾವೆಲ್ಲರೂ ನಿನ್ನೆ ಬೇರೆ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ನಾವು ಅದನ್ನ ನಿನ್ನೆ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತು ಇದನ್ನು ನಾವು ಕರೆಸಿದ್ದೇವೆ ಸೊ ಇದರಲ್ಲಿ ನಾವು ನಿಮಗೆ ಏನು ಮಾಹಿತಿ ಕೊಡಬೇಕು ಅದನ್ನು ನಾನು ಓದಿ ಹೇಳ್ತೀನಿ ಸೊ ಚುನಾವಣೆ ಆಯೋಗದ ನಿರ್ದೇಶನದ ಮೇರೆಗೆ ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ 36 ಶೋರಾಪುರ 37 ಶಾಪುರ 38 ಯಾದಗಿರಿ ಹಾಗೂ 39 ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ದಿನಾಂಕ 9 11 20 22 ರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಯಾದಗಿರಿ ಮತದಾರರ ನೋಂದಾವಣಿ ಅಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರ ಕಾರ್ಯಾಲಯ ಯಾದಗಿರಿ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಕಾರ್ಯಾಲಯ ಯಾದಗಿರಿ ಶಾಪುರ ಶೋರಾಪುರ ಬಡಗೇರ ಗುರ್ಮಿಟ್ಕಲ್ ಮತ್ತು ಮುನಿಸ್ಗಿ ಹಾಗೂ ಜಿಲ್ಲೆಯ ಎಲ್ಲಾ ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಕಾರ್ಯಾಲಯಗಳಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಅಲ್ಲದೆ ಕರಡು ಮತದಾರರ ಪಟ್ಟಿಯನ್ನು ಸಿಇಒ ಕರ್ನಾಟಕ ಅವರ ವೆಬ್ಸೈಟ್ ನಲ್ಲಿ ಹಾಗೂ ಜಿಲ್ಲೆಯ ವೆಬ್ಸೈಟ್ ನಲ್ಲಿ ಅಂತರ್ಜಾಲದಲ್ಲಿಯೂ ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಫೇಸ್‌ಬುಕ್ ನ ಫೇಸ್‌ಬುಕ್ ನಲ್ಲಿಯೂ ಸಹ ಇದನ್ನ ಪರಿಶೀಲಿಸಬಹುದಾಗಿದೆ ಸೊ ಕರಡು ಮತದಾರರ ಪಟ್ಟಿಯಲ್ಲಿ ಸಾರ್ವಜನಿಕರು ತಮ್ಮ ಹೆಸರು ಇದೆಯಾರೋದನ್ನ ಪ್ರಕಟವಾಗಿದೆ ಅನ್ನೋದನ್ನ ಪರಿಶೀಲಿಸಬೇಕು ಒಂದು ವೇಳೆ ಅರ್ಹತಾ ದಿನಾಂಕಕ್ಕೆ ಸಂಬಂಧಿಸಿದಂತೆ ಯುವಕರು ಯುವತಿಯರು ಅಥವಾ ಸಾರ್ವಜನಿಕರು ಹೊಸದಾಗಿ ಹೆಸರು ಸೇರ್ಪಡೆಗಾಗಿ ನಮೂನೆ 6 ರಲ್ಲಿ ಅರ್ಜಿ ಸಲ್ಲಿಸಬೇಕು ಅದರಲ್ಲಿ ಹೆಸರಿಲ್ಲ ಮತ್ತೆ ಅವರ ಅರ್ಹತಾ ದಿನಾಂಕದಂದು ಅಂದ್ರೆ 1/1/23 ರಂದು ಅವರು ಅರ್ಹತಾ ಪಡಿತಾರೆ ಅಂದ್ರೆ ಅಥವಾ 1/4/23 ರಂದು ಅವರು ಅರ್ಹತಾ ಪಡಿತಾರೆ ಅಂದ್ರೆ ಅವರು ಫಾರಂ ನಂಬರ್ 6 ಅನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಅವರುಗಳು ಸ್ಥಳಾಂತರ ಹೊಂದಿದ್ದಲ್ಲಿ ಮೃತ ಹೊಂದಿದ್ದಲ್ಲಿ ಹೆಸರು ಪುನರಾವರ್ತನೆ ಆಗಿದ್ದಲ್ಲಿ ಅವರು ಹೆಸರನ್ನು ತೆಗೆದು ಹಾಕಲು ನಮೂನೆ 7 ಅನ್ನು ಸಲ್ಲಿಸಬೇಕಾಗುತ್ತದೆ ಹೆಸರು ತಿದ್ದುಪಡಿ ಬಯಸಿದ್ದಲ್ಲಿ ನಮೂನೆ 8 ರಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿಗಳನ್ನು ಸಂಬಂಧಪಟ್ಟ ಮತಗಟ್ಟೆ ಅಧಿಕಾರಿಗಳಿಗೆ ಸಲ್ಲಿಸಬೇಕಾಗುತ್ತದೆ ಸೊ ತಮ್ಮ ಹೆಸರಲ್ಲಿ ಬದಲಾವಣೆ ಇದೆ ಅಡ್ರೆಸ್ ಅಲ್ಲಿ ಬದಲಾವಣೆ ಇದೆ ತಮ್ಮ ಭಾವಚಿತ್ರ ಸರಿಯಿಲ್ಲ ಅಥವಾ ಏನೇ ಸಮಸ್ಯೆ ಇದ್ದಲ್ಲಿ ಫಾರ್ಮ್ 8 ಅನ್ನು ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಸಲ್ಲಿಸಬಿಟ್ಟು 9ನೇ ತಾರೀಕಿನಿಂದ ಡಿಸೆಂಬರ್ 8 ರವರೆಗೆ ಇದಕ್ಕೆ ಕಾಲಾವಕಾಶ ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅಂತರವರೆಗೆ ಏನು ಹೆಸರುಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇತ್ತು ಈಗ ವರ್ಷದಲ್ಲಿ 4 ಬಾರಿ ಹೆಸರನ್ನು ಸಲ್ಲಿಸಬಹುದು ಸೊ 1/1/23 ಕ್ಕೆ 1/4/23 ಕ್ಕೆ 1/7/23 ಮತ್ತು 1/10/23 ಅಂದ್ರೆ ಜನವರಿ 1 ಏಪ್ರಿಲ್ 1 ಜುಲೈ 1 ಮತ್ತೆ ಅಕ್ಟೋಬರ್ 1 ಕ್ಕೆ ಒಟ್ಟು 4 ದಿನಾಂಕಗಳನ್ನು ಅರ್ಹತಾ ದಿನಾಂಕಗಳಾಗಿದ್ದು ಈ ದಿನಾಂಕಗಳಂದು 18 ವರ್ಷ ತುಂಬಬಹುದಾದ ಪ್ರಸ್ತುತ 17 ವರ್ಷ ತುಂಬಿರುವಂತಹ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ನಮೂನೆ 6 ಅನ್ನು ಈಗಲೇ ಸಲ್ಲಿಸಬಹುದು 23 ಅಂದ್ರೆ ಜನವರಿ 3 ರಂದು ತಯಾರಿಸಿ ಅಂತಿಮ ಮತದಾರರ ಪಟ್ಟಿಯನ್ನು 5/1/23 ರಂದು ಪ್ರಕಟಿಸಲಾಗುವುದು 2,30,040 ಮತದಾರರಿರ್ತಾರೆ ಯಾದಗಿರಿನಲ್ಲಿ 2,27,988 ಮತದಾರರಿರ್ತಾರೆ ಅದೇ ರೀತಿ ಗುರ್ಮಿಟ್ಕಲ್ನಲ್ಲಿ ಒಟ್ಟು 2,39,387 ಮತದಾರರು ಇರ್ತಾರೆ ರೇಷ್ಯೋ ಎಲೆಕ್ಟರ್ಸ್ ಟು ಪಾಪ್ಯುಲೇಷನ್ ರೇಷ್ಯೋ ನೋಡಿದಾಗ ಇಪಿ ರೇಷ್ಯೋ ನಮ್ಮದು 63 ಇದೆ ಇರುವ ಮತದಾರರ ಪಟ್ಟಿಗಳು ಇದೆ ಎಲ್ಲೂ ಕೂಡ ಭಾವಚಿತ್ರ ಮಿಸ್ ಆಗಿರೋದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅದನ್ನೆಲ್ಲ ಪರಿಷ್ಕರಣೆ ನಾವು ಹಿಂದಿನ ದಿನಗಳಲ್ಲಿ ಮಾಡಿದ್ದೇವೆ ಶನಿವಾರ ಹಾಗೂ ದಿನಾಂಕ 20/11/22 ಅಂದ್ರೆ ನವೆಂಬರ್ 20ರಂದು ಮತ್ತು ಡಿಸೆಂಬರ್ 3 ಅಂದ್ರೆ 3/12/22 ರ ಶನಿವಾರ ಮತ್ತು 4/12/22 ರ ರವಿವಾರ ಈ 4 ದಿನಗಳಂದು ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲಿ ವಿಶೇಷ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು ವೋಟರ್ ಹೆಲ್ಪ್ಲೈನ್ ಆಪ್ ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಕಾರ್ಯಕ್ರಮ 20/23 ರ ಸಂಬಂಧವಾಗಿ ಮತದಾರರು ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸಲು ಹಾಗೂ ನೋಂದಾಯಿಸಲು ತೆಗೆದುಹಾಕಲು ತಿದ್ದುಪಡಿ ಮಾಡಿಕೊಳ್ಳಲು ಮತದಾರರ ಸಹಾಯವಾಣಿ ಆಪ್ ಅಥವಾ ವೋಟರ್ ಹೆಲ್ಪ್ಲೈನ್ ಆಪ್ ಅನ್ನು ಬಳಸಿಕೊಳ್ಳಬಹುದಾಗಿದೆ ಅಲ್ಲದೆ ವೋಟರ್ ಹೆಲ್ಪ್ಲೈನ್ ಆಪ್ ಅನ್ನು ಮತದಾರರ ನೋಂದಣಾಧಿಕಾರಿಗಳು ಅಥವಾ ಸಹಾಯಕ ಮತದಾರರ
ನೋಂದಣಾಧಿಕಾರಿಗಳು ಮತ್ತು ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಬಿಎಲ್ಒ ಮೇಲ್ವಿಚಾರಕರು ಮತ್ತು ಮತದಾರರ ಪಟ್ಟಿ ನೋಂದಣಿಯಲ್ಲಿ ಭಾಗಿದಾರರಾಗುವ ಎಲ್ಲ ಅಧಿಕಾರಿಗಳು ಮತದಾರರು ನಾಗರಿಕರು ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಸಾರ್ವಜನಿಕರು ಸಹ ಈ ವೋಟರ್ ಹೆಲ್ಪ್ಲೈನ್ ಆಪ್ ಅನ್ನು ತಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ನಾನು ನಿಮಗೆ ಹೇಳಬೇಕು ಅಂದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1135 ಪೋಲಿಂಗ್ ಸ್ಟೇಷನ್ಸ್ ಗಳಿವೆ ಅದರಲ್ಲಿ 36 ಶೋರಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 317 ಪೋಲಿಂಗ್ ಸ್ಟೇಷನ್ಸ್ ಇದೆ 37 ಶಹಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 265 ಪೋಲಿಂಗ್ ಸ್ಟೇಷನ್ಸ್ ಇದೆ ಅದೇ ರೀತಿ ಯಾದಗಿರಿ ಮತಕ್ಷೇತ್ರದಲ್ಲಿ 268 ಹಾಗೂ 39 ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ 285 ಒಟ್ಟು 1135 ಮತಗಟ್ಟೆಗಳು ನಮ್ಮ ಜಿಲ್ಲೆಯಲ್ಲಿ ಇರುತ್ತದೆ ಹೊಸದಾಗಿ ನೋಂದಣಿಯಾದ ಯುವ ಮತದಾರರು ದಿನಾಂಕ 25/1/2023 ರಂದು ನಡೆಯುವ ರಾಷ್ಟ್ರೀಯ ಮತದಾರ ದಿನಾಚರಣೆಯ ದಿನದಂದು ಭಾವಚಿತ್ರವಿರುವ ಗುರುತಿನ